ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಪೂರೈಸೋದಿಲ್ವಾ? ಮೋಸ ಮಾಡೋದು ಕಾಂಗ್ರೆಸ್ ಡಿಎನ್ಎ ನಲ್ಲೇ ಇದೆಯಾ? ಪ್ರಹ್ಲಾದ್ ಜೋಶಿ ಆರೋಪಕ್ಕೆ ಕಾರಣವಾದ್ರೂ ಏನು? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು ಇದೀಗ ರಾಜಸ್ಥಾನ ಚುನಾವಣೆಯ ಉಸ್ತುವಾರಿಯನ್ನ ಹೊತ್ಕೊಂಡಿದ್ದಾರೆ. ಇದೇ ಮೊದಲ ಬಾರಿಗೆ ಜೈಪುರಕ್ಕೆ ರಾಜಸ್ಥಾನ ಚುನಾವಣೆಯ ಉಸ್ತುವಾರಿಯನ್ನು ಹೊತ್ಕೊಂಡ ಬಳಿಕ ಜೈಪುರಕ್ಕೆ ಭೇಟಿ ಕೊಟ್ಟಂತಹ ಪ್ರಹ್ಲಾದ್ ಜೋಶಿ ಜೈಪುರದಲ್ಲಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಅಶೋಕ್ ಗೆಹ್ಲೋಟ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ಭಟಿಸಿದ್ದಾರೆ. ಈ ಸುಳ್ಳು ಹೇಳೋದು, ಸುಳ್ಳು ಭರವಸೆ ನೀಡೋದು ಇವೆಲ್ಲ ಕಾಂಗ್ರೆಸ್ಗೆ ಡಿಎನ್ಎ ನಲ್ಲೇ ಇದೆ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ರೈತರ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡ್ತೀವಿ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ದಂತಹ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೇ ಸಾಲ ಮನ್ನಾ ಮಾಡಿಲ್ಲ. ಆಮೇಲೆ ಇಡೀ ದೇಶದಲ್ಲಿ ಮಹಿಳೆಯರ ಅಭದ್ರತೆಯಲ್ಲಿ ರಾಜಸ್ಥಾನ ನಂಬರ್ ಒನ್ ಸ್ಥಾನದಲ್ಲಿದೆ. ಮತ್ತೊಂದ್ ಕಡೆ ರೈತರಿಗೆ ಸಿಗಬೇಕಾದ ಸೂಕ್ತ ಸೌಲಭ್ಯಗಳು ಸಿಗ್ತಾ ಇಲ್ಲ. ಕಾನೂನು ಸುವ್ಯವಸ್ಥೆ ರಾಜಸ್ಥಾನದಲ್ಲಿ ಸಂಪೂರ್ಣವಾಗಿ ಹಾಳಾಗೋಗಿದೆ. ಇವೆಲ್ಲವನ್ನ ನೋಡಿದ್ರೆ ಈ ಸುಳ್ಳು ಹೇಳಕೊಂಡು ಗ್ಯಾರಂಟಿಗಳನ್ನ ಘೋಷಿಸ್ಕೊಂಡು ಈ ತಿರುಗದು ಕಾಂಗ್ರೆಸ್ಗೆ ಡಿಎನ್ಎನ್ಎಲ್ಎ ಇದೆ ಅಂತ ಅಂದ್ರೆ ಪರೋಕ್ಷವಾಗಿ ತಾವು ತಮ್ಮ ಪಕ್ಷ ಹೀನಾಯವಾಗಿ ಸೋಲನ್ನು ಅನುಭವಿಸಿದ ಕರ್ನಾಟಕದ ಗ್ಯಾರಂಟಿಗಳ ಬಗ್ಗೆ ಕೂಡ ಟೀಕಿಸೋ ಕೆಲಸವನ್ನ ಪರೋಕ್ಷವಾಗಿ ಪ್ರಹ್ಲಾದ್ ಜೋಶಿ ಮಾಡಿದ್ದಾರೆ. ಮಾಡ್ಲಿ, ತಪ್ಪೇನಿಲ್ಲ, ಟೀಕಿಸ್ಲೇಬೇಕಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಏನು ಮಾಡಕ್ ಆಗ್ಲಿಲ್ಲ ಈ ಸಲ. ಯಾರೆಲ್ಲ ರೋಡ್ ಶೋ ಮಾಡಿದ್ರು, ಯಾವ ಅತಿರಥ ಮಹಾರಥರೆಲ್ಲ ಬಂದ್ಬಿಟ್ಟು ರ್ಯಾಲಿಗಳನ್ನ ಮಾಡಿದ್ರು, ರೋಡ್ ಶೋ ಮಾಡಿದ್ರು, ಸ್ವತಃ ಮೋದಿ, ನರೇಂದ್ರ ಮೋದಿ ಅವರು ಪ್ರಧಾನಿಗಳು, ಅಮಿತ್ ಶಾ ಗೃಹ ಸಚಿವರು, ಜೆಪಿ ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರು, ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು, ಯಾರು ಬಂದ್ರು ಏನು ಮಾಡೋಕ್ಕಾಗಲಿಲ್ಲ. ಅವರುಗಳು ಮಾಡಿದ ತಪ್ಪು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಹಾಗನ್ಬಿಟ್ಟು ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲೇ ಜಗಳ ಇದೆ. ಒಂದ್ ಕಡೆ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್, ಮತ್ತೊಂದ್ ಕಡೆ ಮಾಜಿ ಉಪ ಮುಖ್ಯಮಂತ್ರಿ ಸಚಿನ್ ಪೈಲಟ್. ಈ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಹೇಗೆ ರಾಜಸ್ಥಾನದಲ್ಲಿ ಮತ್ತೆ ಕಾಂಗ್ರೆಸ್ ಗೆಲುವನ್ನ ದಾಖಲಿಸುತ್ತೋ ಅಥವಾ ಇದರ ಅಡ್ವಾಂಟೇಜ್ ಅನ್ನ ಪಡೆದುಕೊಂಡು ಬಿಜೆಪಿ ಗೆಲುವಿನ ಲೆಕ್ಕಾಚಾರ ಹಾಕುತ್ತೋ ಗೊತ್ತಿಲ್ಲ. ಆದರೆ ಕರ್ನಾಟಕದ ಚುನಾವಣೆಯ ಮಾದರಿ ಮತ್ತು ಕರ್ನಾಟಕದ ಚುನಾವಣೆಯ ಫಲಿತಾಂಶವನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಕರ್ನಾಟಕದ ಫಾರ್ಮುಲಾವನ್ನೇ ರಾಜಸ್ಥಾನದಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಲು ಕಾಂಗ್ರೆಸ್ ಹೈಕಮಾಂಡ್ ಸಜ್ಜಾಗಿದೆ. ಈ ಮಧ್ಯೆ ಚುನಾವಣಾ ಉಸ್ತುವಾರಿಯನ್ನು ಹೊತ್ತಿರುವಂತಹ ಬಿಜೆಪಿಯ ಕೇಂದ್ರ ಸಚಿವ ಬಿಜೆಪಿಯ ಪ್ರಹ್ಲಾದ್ ಜೋಶಿ ಇದೀಗ ಕಾಂಗ್ರೆಸ್ನ ಡಿಎನ್ಎ ವಿರುದ್ಧ ಗುಡುಗಿದ್ದಾರೆ. ಎಸ್ ವೀಕ್ಷಕರೇ, ರಾಜಸ್ಥಾನ ಚುನಾವಣೆಯ ಉಸ್ತುವಾರಿಯನ್ನು ಹೊತ್ತಿರುವಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಯಶಸ್ಸು ಸಿಗುತ್ತಾ? ಇದೇ ಲೋಕಸಭೆಗೆ ಮೊದಲು ವರ್ಷಾಂತ್ಯದಲ್ಲಿ ರಾಜಸ್ಥಾನ ಚುನಾವಣೆ ನಡೆಯುತ್ತೆ. ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ. ಏನಾಗ್ಬೋದು? ಸುಳ್ಳು ಹೇಳೋ ಅದು ಕಾಂಗ್ರೆಸ್ನ ಡಿಎನ್ಎ ಎಲ್ಲ ಇದೆಯಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.